ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇರಿ ನಾನು ಶ್ವೇತಾ ಜಗತ್ಯ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರು ಬೇಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ ಈ ಕೇಳಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಗಾದೆ ಮಾತೈತಿ ಯಾಕೋ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಟೈಮ್ ಬಂದಂಗೆ ಕಾಣ್ತಾ ನೋಡ್ರಿ ಹೆಂಗೂ ಹೋಗೋದು ಹೋಗ್ತೀನಿ ಸರ್ಕಾರ ಬೆಳೆಸೇ ಹೋಗ್ತೀನಿ ಅನ್ನೋ ಲೆಕ್ಕಾಚಾರದಾಗಿರುವಂಥ ಜಮೀರ್ ಅಹಮದ್ ಖಾನ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಂಗೆ ಕಾಣ್ತೈತಿ ವಿಜಾಪುರ ಆದ ಮ್ಯಾಲ ಯಾದಗಿರಿ ಜಿಲ್ಲೆ ಸಾವಿರಕ್ಕೂ ಹೆಚ್ಚು ರೈತರಿಗೆ ವಕ್ಫ್ ಬೋರ್ಡ್ ಶಾಕ್ ಕೊಟ್ಬಿಟ್ಟೈತಿ ರೈತರ ಭೂಮಿ ಪಹಣಿ ಕಾಲಮ್ ನಂಬರ್ ಹನ್ನೊಂದರ ಮ್ಯಾಲ ವಕ್ಫ್ ಅಂತ ನೋಟಿಸ್ ಕೊಟ್ಬಿಟ್ಟೈತಿ ಸಾವಿರಾರು ಎಕರೆ ಕೃಷಿ ಭೂಮಿ ವಕ್ಫ್ ಹೆಸರಿಗೆ ವರ್ಗಾವಣೆ ಆಗಿಬಿಟ್ಟದು ಇದರಿಂದ ರೈತಾಪಿ ವರ್ಗ ಅಕ್ಷರಶಃ ಬೀದಿಗೆ ಬಂದ್ಬಿಟ್ಟು ನೋಡ್ರಿ ಆದರೆ ರೈತರ ಸೆಟ್ಟ ಬಹಳ ಭಯಂಕರ ಇರ್ತದ್ರಪ್ಪ ವಕ್ಫ್ ಕಾಯ್ದೆ ವಿರುದ್ಧ ತಮ್ಮ ಆಕ್ರೋಶ ಹೊರ ಹಾಕಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಟ್ಟಾರ ಯಾದಗಿರಿ ಜಿಲ್ಲೆದಾಗ ಏನಿಲ್ಲಂದರೂ ಒಂದು ಹದಿನಾಲ್ಕುನೂರ ನಲವತ್ತು ರೈತರ ಕೃಷಿ ಭೂಮಿ ವಕ್ಫ್ ಬೋರ್ಡಿಗೆ ವರ್ಗಾವಣೆ ಆಗೈತಿ ಈ ಹಿಂದೆ ತಾತ ಮುತ್ತಾತನ ಕಾಲದಿಂದ ರೈತರು ಉಳುಮೆನೇ ಮಾಡ್ಕೊತ ಬಂದಾರ ಹಂಗೆ ಅವರ ವಂಶದವರ ಹೆಸರೇ ಪಹಣಿದಾಗಿತ್ತು ಎರಡು ಸಾವಿರದ ಹದಿನೆಂಟರಾಗ ಕೊಂಗಡಿ ಗ್ರಾಮದ ರೈತ ಸುನೀಲ್ ಹವಾಲ್ದಾರ್ ಅನ್ನೋರು ಅವರ ಅಪ್ಪಾಜಿ ಹೆಸರಿನಿಂದ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ರಂತ ಅವಾಗ್ನೂ ಸಹಿತ ಪಹಣಿದಾಗ ಎಲ್ಲಿನೂ ವಕ್ಫ್ ಅಂತ ಇರಲೇ ಇಲ್ಲ ಸ್ವಲ್ಪ ದಿನಗಳಾಯ್ತು ನೋಡ್ರಿ ಆಮೇಲೆ ಕೊಂಗಡಿ ಗ್ರಾಮದ ಕೆಲವು ಜಮೀನನ್ನು ರೈಲ್ವೆ ಇಲಾಖೆ ಹಳಿ ಕಾಮಗಾರಿ ಸಲುವಾಗಿ ಸ್ವಾಧೀನ ಮಾಡ್ಕೊಳ್ತು ಆ ಟೈಮ್ನಾಗ ಪರಿಹಾರದ ರೊಕ್ಕದ ಸಲುವಾಗಿ ರೈತರು ಪಹಣಿ ಸೇರಿ ಬೇರೆ ಬೇರೆ ದಾಖಲೆಗಳೆಲ್ಲ ಕೊಟ್ಟರು ಆವಾಗ ರೈತರ ಪಹಣಿದಾಗಿನ ಹನ್ನೊಂದು ನಂಬರ್ ಕಾಲಮ್ನಾಗ ವಕ್ಫ್ ಅಂತೇಳಿ ಕಂಡುಬಿಡ್ತು ರೈತರಿಗೆ ಶಾಕ್ ಆಯಿತು ಇದು ಎಲ್ಲಿಂದ ಬಂತು ಮಾರಾಯ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತು ಸರ್ಕಾರ ಮತ್ತು ವಕ್ಫ್ ಕಾಯ್ದೆ ವಿರುದ್ಧ ಅನ್ನದಾತರು ಈಗ ಆಕ್ರೋಶ ಹೊರ ಹಾಕ್ಲಿಕ್ಕೆ ಪಟ್ಟಂತ ಈಗಲೇ ರೈತರ ಪಹಣಿದಾಗಿನ ವಕ್ಫ್ ಹೆಸರನ್ನು ಕೈ ಬಿಡಬೇಕು ಇಲ್ಲಾಂದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಾರ ನಿನ್ನೇನೂ ರೈತ ವಿರೋಧಿ ಸರ್ಕಾರ ಬಚಾವಾದ ದಾಖಲೆಗಳೇ ಇಲ್ಲ ಅಂಥೇಳಿ ಸರ್ಕಾರ ವಕ್ಫ್ ಬೋರ್ಡಿಗೆ ಜಾಸ್ತಿ ಶಕ್ತಿ ಕೊಟ್ಟು ಯಾಮಾರ್ಲಿಕ್ಕೆ ರೈತರ ಜಮೀನನ್ನು ಕನ್ನ ಹಾಕ್ಲಿಕ್ಕೆ ಬಂದಿದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಮ್ಮ ಹಿಂದೂಗಳ ಮಠದ ಜಾಗನೇ ನಂದು ಅಂತಲ್ಲಿಗಾರ ಮುಸ್ಲಿಮ್ರು ಸರ್ ಇದು ಆಕ್ಚುಲಿ ಬಂದ್ಬಿಟ್ಟು ನಮಗೆ ಗೊತ್ತಾಗಿದ್ದು ಎರಡು ಸಾವಿರ ಇಪ್ಪತ್ತರಲ್ಲಿ ಇದು ನಾವೊಂದು ದಸ್ತಾವೇಜು ಕೆಲಸಕ್ಕಾಗಿ ನಾವು ಉತಾರಿ ತಕ್ಕೊಳಕ್ ಹೋದಾಗ ನಮ್ಗೆ ಇದು ಗೊತ್ತಾಗಿತ್ತು ಆ ಸಮಯದಲ್ಲಿ ನಾವು ತಹಶೀಲ್ದಾರ್ ಅವ್ರಿಗೂ ಒಂದು ಮನವಿ ಕೊಟ್ಟಿದ್ವಿ ಆದರೂ ಕೂಡ ನಮ್ಗೆ ಏನು ಪ್ರಯೋಜನ ಆಗಿಲ್ಲ ಆ ಸಂದರ್ಭದಲ್ಲಿ ಕೊಟ್ಟಾಗ ಈಗ ಅಲ್ಲ ಈಗ ಮೊದಲೇ ಇರ್ತಾ ಅಥವಾ ಇರ್ಲಿಲ್ಲ ಸರ್ ಇರಲಿಲ್ಲ ಆ ಸಮಯದಲ್ಲಿ ಇದೆ ನನ್ನ ಹತ್ರ ದಾಖಲೆಗಳಿದ್ದಾವೆ ಅದನ್ನ ಬೇಕಾದ್ರೆ ತೋರಿಸ್ತೀನಿ ಆ ಸಮಯದಲ್ಲಿ ಏನೂ ಇದ್ದಿದ್ದಿಲ್ಲ ಯಾವ್ದೇ ತರನಾದಂತಹ ಋಣ ಮತ್ತು ಹಕ್ಕುಗಳು ಯಾವುದೂ ಇದ್ದಿದ್ದಿಲ್ಲ ಪ್ಯೂರ್ಲಿ ನಮ್ಮ ಅಜ್ಜನವರಾದಂಥ ಶ್ರೀ ಮನಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳ ಹೆಸರಲ್ಲೇ ಇದು ಆಸ್ತಿ ಇತ್ತು ಸಿದ್ಧಲಿಂಗ ಸ್ವಾಮೀಜಿಗಳು ಈ ಮಠದ ಪೀಠಾಧಿಪತಿಗಳಾಗಿದ್ದಾಗ ಪಹಣಿಯ ಕಾಲಂ ನಂಬರ್ ಹನ್ನೊಂದು ಖಾಲಿ ಇತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಾಗ ವಕ್ಫ್ ಬೋರ್ಡ್ ಅಂತ ಹೇಳಿ ಸೇರ್ಪಡೆಯಾಯಿತು ವಕ್ಫ್ ಬೋರ್ಡಿಗೆ ಎಕರೆ ಇಪ್ಪತ್ತೆಂಟು ಗುಂಟೆ ಆಸ್ತಿನ ಸೇರಿಸಿದ್ದಕ್ಕೆ ಮಠದ ಭಕ್ತರು ತೀವ್ರ ವಿರೋಧ ವ್ಯಕ್ತಪಡಿಸ ಅಷ್ಟೆಲ್ಲ ತಮ್ಮ ಆಕ್ರೋಶ ಹೊರಹಾಕ್ಯಾರ ಹದಿಮೂರನೇ ಶತಮಾನದಾಗ ಸ್ಥಾಪನೆಯಾಗಿರುವಂತಹ ಮಠ ಸಾವರ ವಕ್ಫ್ ಬೋರ್ಡ್ ಆಗಿದ್ದರೆ ಹ್ಯಾಂಗ್ ಅಂತ ಭಕ್ತರು ಸಿಟ್ಟಿಗೆದ್ದು ಬಿಟ್ಟಾರ ಹಿಂಗೆ ನಮ್ಮ ಹಿಂದೂಗಳು ಆಸ್ತಿ ಪಾಸ್ತಿ ಎಲ್ಲ ಅವರಿಗೆ ಕೊಟ್ಟು ಹಿಂದೂಸ್ತಾನನ ಏನು ಇನ್ನೊಂದು ಪಾಕಿಸ್ತಾನ ಮಾಡ್ಲಿಕ್ಕೆ ಹೊಂಟಾರೇನಂತ ಹಿಂದೂಗಳಿಲ್ಲದಂತ ಕೇಳಿದ್ರೆ ಶ್ ಯಾರು ಗದ್ಲ ಮಾಡಬೇಡ್ರಿ ಅವ್ರು ಜೋರ ನಿದ್ದೆ ಆಗದಾರ ಈ ಎಲೆಕ್ಷನ್ ಟೈಮ್ನಾಗ ಸಿದ್ಧರಾಮಯ್ಯನವರನ್ನ ನೋಡ್ಬೇಕ್ರಪ್ಪ ನೀವು ಒಂದ್ಸಲ ಏನಂಗೆ ಈ ಕುಂಕುಮ ಹಚ್ಚೋರನ್ನು ನೋಡಿದ್ರೆ ಅಂಚಿಕೆ ಬರ್ತೈತಿ ಪೂಜೆ ಪುನಸ್ಕಾರಗಳನ್ನು ಮೂಢನಂಬಿಕೆ ಅಂತಂತಾರ ಅದರ ಮ್ಯಾಲ ಕಾಯ್ದೆ ತರಲಿಕ್ಕೆ ನೋಡ್ತಾರೆ ಆದ್ರೆ ಸೈಟ್ ಹೊಳ್ಳೆ ಕೊಟ್ಟರು ಮೂಢ ಕೇಸಿನ ಮುಗ್ದಿಲ್ಲ ನೋಡಿರಿ ಇಡೀ ಅಧಿಕಾರಿಗಳು ನಾಲ್ಕು ದಿಕ್ಕಿನಿಂದ ಸಾಕ್ಷಿಯೆಲ್ಲ ಒಟ್ಟು ಮಾಡ್ಕೊಂಡು ಮೀನಿಗೆ ಬಲೆ ಹಾಕದಂಗೆ ರೆಡಿಯಾಗಿ ನಿಂತು ಬಿಟ್ಟಾರ ಅದ್ರ ಸಲುವಾಗಿ ಸಿದ್ದರಾಮಯ್ಯನವ್ರದ್ದೀಗ ಎದೆ ಬಡಿತ ಜೋರಾಗಿದೆ ಎಂಥದ್ದೇ ಹಿಂದೂ ವಿರೋಧಿ ಆಗಿದ್ರೂ ಮುಸ್ಲಿಮ್ ಪ್ರೇಮಿ ಆಗಿದ್ರು ಸಂಕಟ ಬಂದಾಗ ವೆಂಕಟರಮಣ ಅನ್ಲೇಬೇಕಲ್ಲೇನ್ರಿ ಅದೇ ಥರ ಸಿದ್ದರಾಮಯ್ಯ ಈಗ ಟೆಂಪಲ್ ರನ್ ಚಾಲು ಮಾಡಿಬಿಟ್ಟಾರ ಹಾಸನಾ ಬಗೆ ಖಡ್ಗ ಮಾಲಾ ಸ್ತೋತ್ರದ ಮೂಲಕ ಸಿಎಂ ಅರ್ಚನೆ ಮಾಡಿಸರ್ ಹಾಸನಾಂಬೆ ದೇವಿ ದರ್ಶನ ಪಡೆಯುವ ಮುಂದೆ ಅಷ್ಟೋತ್ತರದಿಂದ ಪೂಜೆ ಮಾಡುವುದು ವಾಡಿಕೆ ಅಂತ ಈ ಸಲ ಖಡ್ಗಮಾಲಾ ಸ್ತೋತ್ರದ ಮೂಲಕ ದೇವಿಯನ್ನು ಉಪಾಸನೆ ಮಾಡಿರುವುದು ಅವರಲ್ಲಿನ ಅಂಜಿಕೆ ಎಷ್ಟದ ಅನ್ನೋದು ತೋರಿಸ್ಲಿಕ್ಕೆ ಆತಿತ್ತು ನೋಡ್ರಿ ಖಡ್ಗಮಾಲಾ ಸ್ತೋತ್ರ ಮತ್ತು ಶಕ್ತಿಯುತ ಮಂತ್ರ ಖಡ್ಗಮಾಲಾ ಸ್ತೋತ್ರನ ಪಠಿಸೋದ್ರಿಂದ ನಮ್ಮ ಮೇಲೆ ರಕ್ಷಣಾತ್ಮಕ ಮಾಲೆ ಸಿಗತೈತಿ ಅನ್ನೋ ನಂಬಿಕೆ ಐತಿ ಅಷ್ಟೇ ಅಲ್ಲ ಎಲ್ಲ ರೀತಿಯ ಸಮಸ್ಯೆಗಳಿಂದ ಇದು ಮುಕ್ತಿ ಕೊಡ್ತೈತಿ ಅನ್ನುವಂಥ ಸನಾತನಿನ ನಂಬಿಕೆ ಈಗ ಸಿ ಎಂ ಸಿದ್ದರಾಮಯ್ಯನವರಿಗೆ ಟೆಂಪಲ್ ರನ್ ಚಾಲು ಮಾಡಲಿಕ್ಕೆ ಹಚ್ಚಿಬಿಟ್ಟೈತೆ ನೋಡ್ರಿ ಇದನ್ನು ಮಾಡಿ ಅಮ್ಮ ತಾಯಿ ಮೂಡಾದಿಂದ ಕಾಪಾಡಮ್ಮ ಅಂತ ಬೇಡ್ಕೊಳ್ಳಿಕ್ಕೆ ಚಾಲು ಮಾಡಿರ ಆದ್ರೆ ನಾ ಹೇಳೋದು ಒಂದೇ ಮಾತು ನೋಡ್ರಪ್ಪ ನೋಡ್ರಿ ಮಣ್ ತಿನ್ನುವಂಥ ಕೆಲಸ ಮಾಡಿಲ್ಲ ಅಂತಂದ್ರೆ ಯಾರಿಗೂ ಅಂಜುದೇ ಬೇಕಾಗಿಲ್ಲ ಯಾವ ತನಿಖೆಗೂ ಅಂಜುದು ಬೇಕಾಗಿಲ್ಲ ಅಕಸ್ಮಾತ್ ಮಣ ಕೆಲಸ ಮಾಡಿದ್ರು ಅಂತ ತಿಳ್ಕೊರಿ ಯಾವ ದೇವ್ರನು ರಕ್ಷಣೆ ಕೊಡೋಲ್ಲ ರಕ್ಷಣೆ ಮಾಡಬಾರ್ದು ಮಂದಿ ಓಟ್ನಾಗ ಅಧಿಕಾರ ಮಂದಿ ತೆರಿಗೆ ರೊಕ್ಕದಾಗ ಅಕ್ರಮ ಆಸ್ತಿ ಇದೇನು ಸಣ್ಣ ತಪ್ಪಲ್ಲ ರೀ ಮತ್ತು ಮಹಾಪರಾಧ ಇದಕ್ಕೆ ದೇವರು ಹೆಂಗೆ ಕಾಪಾಡ್ತಾನೆ ಹೇಳ್ರಿ ಇನ್ನು ನೀವು ಯಾವಾಗರೂ ಈ ಸಿ ಎಂ ಬರೋ ದಾರಿನ ನೋಡಿರೆ ನೀವು ಹತ್ತು ನಿಮಿಷದ ಮೊದಲೇ ಝೀರೋ ಟ್ರಾಫಿಕ್ ಮಾಡಿರ್ತಾರೆ ಪಿ ಎಂ ಬರು ದಾರಿ ಅಂತೂ ಹತ್ತು ದಿನಗಳಿಂದಲೇ ಭದ್ರತೆ ಕೊಟ್ಟಿರ್ತಾರೆ ಆದ್ರೆ ಕೇರಳದಾಗ ನೋಡ್ಬೇಕು ಝೀರೋ ಟ್ರಾಫಿಕ್ ಅಂದ್ರೆ ಮಂದೆ ಹೋಗ್ರಯ್ಯ ಹೋಗ್ರಿ ಅಂತ ಹೇಳಿ ಕ್ಯಾರೇನೇ ಅನ್ನೋದಿಲ್ಲ ಹೀಗಾಗಿ ಕೇರಳ ಸಿ ಎಂ ಇರೋ ಕಾರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟದ ನೋಡ್ರಿ ಆ ವಿಡಿಯೋ ಸರಿಯಾಗಿ ನೋಡಿದ್ರೆ ನೀವು ಓಹೋ ಹೆಣ್ಮಗು ಹೆಣ್ಮಗು ಅನ್ನೋದಕ್ಕೂ ನಮ್ಮ ಹೆಣ್ಮಗು ಬೈಕ್ ಓಡಿಸೋದಕ್ಕೂ ಸರಿ ಐತೆ ನೋಡ್ರಪ್ಪ ಹಂಗತ್ತು ಎಲ್ಲ ಹೆಣ್ಮಕ್ಳು ಹಾಗೆ ಓಡಿಸ್ತಾರಂತ ಹೇಳಕ್ಕಿಲ್ಲ ಆಕಿ ನೋಡ್ರಿ ತಮ್ಮ ಸ್ಕೂಟಿನ ಓಲ್ವೋ ಬಸ್ ಥರ ಟರ್ನ್ ಮಾಡಿದ್ರೆ ಆ್ಯಕ್ಸಿಡೆಂಟ್ ಆಗ್ಲಾರ್ದೆ ಇನ್ನೇನು ಆಗ್ತೈತಿ ಹೇಳ್ರಿ ಈ ದೀಪಾವಳಿ ಹಬ್ಬ ಬಂದ್ರೆ ಪಟಾಕಿ ಹೊಡಿಬೇಡ್ರಿ ಪರಿಸರ ಹಾಳಾಗ್ತೈತಿ ಪ್ರಾಣಿ ಪಕ್ಷಿಗಳಿಗೆ ಅಂಜಿಕೆ ಬರ್ತೈತಿ ಅನ್ನೋರಿಗೆ ಒಂದು ನಾಯಿ ಹಿಡ್ಕೋ ನನ್ನ ಬಾಲಾನ ಅಂತಂದು ಹೇಳ್ಬಿಟೈತಿ ಪಟಾಕಿ ಅಂದ್ರೆ ಈ ನಾಯಿಗೆ ಭಾರಿ ಇಷ್ಟ ಅಂತ ಓನರ್ ಬಲಿ ಕೂಗಾಡಿ ಒದರಾಡಿ ಕಿಟಕಿ ಬಾಗಲ್ ತೆಗೆಸಿ ಪಟಾಕಿನ ಎಂಜಾಯ್ ಮಾಡೈತಿ ಈ ಕಾಂಗ್ರೆಸ್ದು ಎಲೆಕ್ಷನ್ ಬಂದಾಗ ಒಂದೇ ಒಂದು ಕೂಗು ಇ ವಿ ಎಮ್ ಮಷಿನ್ ಬೇಡ ನಮಗೆ ಮತಪತ್ರದ ಮೂಲಕ ಎಲೆಕ್ಷನ್ ಆಗಬೇಕು ಅಂತಾರೆ ಪಾಪ ಎಲೆಕ್ಷನ್ ಕಮಿಟಿ ಯಾರು ಗಂಡಸರು ಅಥವಾ ಹೆಂಗಸ್ರು ಮುಂದೆ ಬಂದು ಇ ವಿ ಎಮ್ ಹ್ಯಾಕ್ ಮಾಡಿ ತೋರಿಸ್ರು ನೋಡೋಣ ಅಂತಂದ್ರೆ ಹೇ ಯಾರೂ ಬರೋದಿಲ್ಲ ಅವಾಗ ಆದ್ರೆ ಬಿ ಜೆ ಪಿ ಗೆದ್ದಾಗ ಇ ವಿ ಎಮ್ ಹ್ಯಾಕು ಅಂತಾರೆ ಕಾಂಗ್ರೆಸ್ ಗೆದ್ದಾಗ ಜನಾಭಿಪ್ರಾಯ ಅಂತಾರೆ ಅಮೇರಿಕಾದಾಗೂ ಬ್ಯಾಲೆಟ್ ಪೇಪರ್ ಐತ್ರಪ್ಪ ಅಲ್ಲಿ ರೋಡ್ ರೋಡ್ನಾಗ ಇಡ್ತಾರೆ ಆದ್ರೆ ಅಲ್ಲಿನ ಮಂದಿ ಅದಕ್ಕೆ ಬೆಂಕಿನೇ ಹಚ್ಚಿಬಿಟ್ರು ಮಳೆಯಾಗುವ ಸಹಿತ ಬೆಂಕಿ ಧಗ ಧಗ ಅಂತಲ್ಲಿ ಕತ್ತಿತ್ತು ಪತ್ರ ಯಾಕೆ ಅನ್ನೋದು ಈಗ ಅರ್ಥ ಆಗಿರ್ಬೇಕಲ್ಲ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕಿ ನೋಡ್ಲಿಕ್ಕೆ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ